ಭ್ರಷ್ಟಾಚಾರದ ಸೋಂಕು ಅಂಟಿಸಿಕೊಂಡಿದ್ದಂತ ಬಿಜೆಪಿಗೆ ಮೋದಿ ಬೂಸ್ಟರ್ ಡೋಸ್ ಅನ್ನು ಕೊಟ್ಟಿದ್ದಾರೆ. ಸ್ವಪಕ್ಷದ ಸಿಟ್ಟಿಗೆ ಸಿಲುಕಿದ್ದಂತ ಬಿಜೆಪಿ ಮೋದಿ ಮೆಡಿಸನ್ ಹಾಕಿದ್ದಾರೆ. ಇವತ್ತು ರಾಜ್ಯಕ್ಕೆ ಬಂದಿದ್ದಂತ ಮೋದಿ ನೆಕ್ಸ್ಟ್ ಪ್ರತಿ ತಿಂಗಳು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಈ ಸ್ಟೋರಿ ನೋಡಿ ಏನೇನೆಲ್ಲ ಆಯ್ತು ಅಂತ ಗೊತ್ತಾಗುತ್ತೆ. ಈಗ ವೇದಿಕೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ. और अब यहां मैंगलुरु में 3,700 करोड़ रुपये से अधिक के प्रोजेक्ट का लोकार्पण, शिलान्यास और भूमि पूजन हुआ है. कर्नाटक चुनाव के मोदी रणकहले गिफ्ट कोट्टु कर्नाडु जप माडिदा नमो. ಮುಂದಿನ ಏಪ್ರಿಲ್ಗೆ ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೆಯುವಂತದ್ದು ಪಕ್ಕ. ಇನ್ನು ಮುಂದೆ ಚುನಾವಣಾ ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಾಡ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ರ್ಯಾಲಿಗಳು ಮತ ಭೇಟಿಗಳು ಆರಂಭವಾಗಲಿದೆ. ಇವತ್ತು ಅದೇ ಕಾರಣಕ್ಕೆ ಕರ್ನಾಟಕಕ್ಕೆ ಬಂದ ಪ್ರಧಾನಿ ಮೋದಿಗೆ ಮಡಿಕೇರಿ ಪೇಟವನ್ನ ತೊಡಿಸಿ ಮೈಸೂರು ರೇಷ್ಮೆ ಶಾಲನ್ನ ಹೊದಿಸಿ ಕರಾವಳಿಯ ಮಲ್ಲಿಗೆ ಹಾರವನ್ನ ಹಾಕಿ ಸ್ವಾಗತಿಸಲಾಯಿತು. ಪ್ರಧಾನಿ ಮೋದಿ ಕೂಡ ಕರ್ನಾಟಕಕ್ಕೆ 4,000 ಕೋಟಿಯ ಭರಪೂರ ಗಿಫ್ಟ್ ಅನ್ನ ಕೊಟ್ರು. ಕನ್ನಡಿಗರು ಕರ್ನಾಟಕವನ್ನ ಹಾಡಿ ಹೋಗಲಿದ್ರು. ಮಾತಿನುದ್ದಕ್ಕೂ ಕರ್ನಾಟಕ 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 ಅಂತಾನೆ ಅಭಿವೃದ್ಧಿ ಜಪವನ್ನ ಮಾಡಿ ರಾಜ್ಯದಲ್ಲಿ ಬಿಜೆಪಿಗೆ ಕವಿದಿದ್ದಂತ ಕಾರ್ಮೋಡ ಕಳಚುವಂತ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಸಾಕ್ಷಿ ಇವತ್ತಿನ ಮೋದಿ ಮಾತು. ಕರ್ನಾಟಕದಲ್ಲಿ ಉದ್ಯೋಗಾವಕಾಶ, ಉದ್ದಿಮೆಗೆ ಬಲ. ಇನ್ ಪ್ರಾಜೆಕ್ಟ್ಸ್ ಕರ್ನಾಟಕ ಮೇ ವ್ಯಾಪಾರ ಕಾರೋಬಾರ್ ಕೋ ಉದ್ಯೋಗ ಕೋ ಔರ್ ತಾಕತ್ ಮಿಲೇಗಿ, ಈಜ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೋ ಬಲ್ ಮಿಲೇಗಾ. ಕರ್ನಾಟಕದ ರೈತರು ಮೀನುಗಾರರಿಗೆ ಶಕ್ತಿ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಕೆ ತಹತ್ ವಿಕಸಿತ ಕಿಯೆ ಜಾ ರಹೆ ಕರ್ನಾಟಕ ಕೆ ಕಿಸಾನೋ ಔರ್ ಮಚುವಾರೋ ಕೆ ಉತ್ಪಾದೋ ಕೋ ಅಂತಾರಾಷ್ಟ್ರೀಯ ಬಾಜಾರೋ ತಕ್ ಪಹುಂಚಾನಾ ಔರ್ ಆಸಾನ್ ಹೋಗಾ. ಕರ್ನಾಟಕದ ಹೈವೇಗಾಗಿ 70,000 ಕೋಟಿ. ಕರ್ನಾಟಕ ಮೇ सिर्फ नेशनल हाईवे के क्षेत्र में ही पिछले 8 वर्षों में लगभग 70,000 करोड़ रुपये के प्रोजेक्ट पर काम हुआ है. कर्नाटक दा बड़वर के 8 लक्ष मने देश में गरीबों के लिए 3 करोड़ से अधिक घर बनाए गए हैं. कर्नाटक में भी गरीबों के लिए 8 लाख से ज्यादा पक्के घरों के लिए स्वीकृति दी गई है. अब्बक्का चन्न बैरा देवी नेनेद मोदी. आज जब देश आजादी का अमृत महोत्सव मना रहा है तो मैं रानी अब्बक्का और रानी चन्न बैरा देवी उनको भी याद करना चाहूंगा. भारत की धरती को, भारत के कारोबार को गुलामी से बचाने के लिए उनका संघर्ष अभूतपूर्व था. आज निर्यात के क्षेत्र में आगे बढ़ रहे भारत के लिए ये वीर महिलाएं बहुत बड़ी प्रेरणा स्रोत है. यार आगता रहे कर्नाटक बीजेपी के होसा अध्यक्ष. राज्य बीजेपी अध्यक्ष नलीन कुमार कटील अधिकारावधि मुगिदिदे. अदे विचार मोदी बंदागलू चर्चे आगिदे अंत हेळलागतिदे. हौदु, ಮೋದಿ ಹೊರಡುವ ಮುನ್ನ ಇದೇ ವಿಚಾರದ ಬಗ್ಗೆ ಚರ್ಚಿಸಿದ್ರಂತೆ. ಚುನಾವಣೆ ಸಿದ್ಧತೆ ಕಾರ್ಯತಂತ್ರಗಳ ಬಗ್ಗೆ ವರದಿಯನ್ನ ಕೇಳಿದ್ರಂತೆ. ಸರ್ಕಾರ ಮಂತ್ರಿಗಳು ಚುರುಕಾಗಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ರಂತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.